ಹಳೆ ಕ್ಷೇತ್ರದ ಜನರೇ ಗತಿಯಿಂದ ಶ್ರೀರಾಮುಲು ಬಳ್ಳಾರಿ ಗ್ರಾಮೀಣದ ಜನ ಶ್ರೀರಾಮುಲುಗೆ ಶ್ರೀರಕ್ಷೆ ಆಗ್ತಾರ ಶಾಸಕ ನಾಗೇಂದ್ರ ಕೂಡ್ಲಿಗೆಗೆ ಹೋಗ್ತಾರ ಅಥವಾ ಗ್ರಾಮೀಣದಲ್ಲೇ ಗೆಲ್ತಾರ ಯೂಟ್ಯೂಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಬಿ ಶ್ರೀರಾಮುಲು ಮೊಳಕಾಲ್ಮೂರಿನ ಶಾಸಕ ಬದಾಮಿಯಲ್ಲಿ ಸ್ವಲ್ಪದಲ್ಲಿ ಸೋತಂತ ವ್ಯಕ್ತಿ ಮಂತ್ರಿ ಪ್ರಭಾವಿ ಮಂತ್ರಿ ಪ್ರಭಾವಿ ಮಂತ್ರಿ ಸಂಡೂರ್ಗೆ ಹೋಗ್ತಾರೆ ಅಂತಿತ್ತು ಈಗ ಸಂಡೂರ್ ಸುತ್ತಕೊಂಡು ಬಳ್ಳಾರಿ ಗ್ರಾಮೀಣದಲ್ಲೇ ಸ್ಪರ್ಧೆ ಮಾಡ್ತೀನಿ ಘೋಷಣೆ ಮಾಡಿದ್ದಾರೆ ಅಲ್ಲಿ ಕೂಡ್ಲಿಗೆಯಿಂದ ಎರಡು ಬಾರಿ ಗೆದ್ದಂತಹರು ಒಬ್ಬಟ್ಟು ಗ್ರಾಮೀಣದಲ್ಲಿ ಗೆದ್ಕೊಂಡಿರೋ ಬಿ ನಾಗೇಂದ್ರ ಕಾಂಗ್ರೆಸ್ ಕಾಂಗ್ರೆಸ್ ಈಗ ರಾಮುಲು ಅಲ್ಲಿ ಎಂಟ್ರಿ ಇಂದಾಗ ರಂಗೇರಿದೆ ಈಗ ರಾಮುಲು ಅಲ್ಲಿ ಇಂದ ಸ್ಪರ್ಧೆ ಮಾಡಿದ್ರು ನಾಗೇಂದ್ರ ಅಲ್ಲೇ ಇರ್ತಾರ ಕೂಡ್ಲಿಗೇ ಶಿಫ್ಟ್ ಆಗ್ತಾರ ಅನ್ನೋ ಚರ್ಚೆ ನಾಗೇಂದ್ರ ಮತ್ತೆ ರಾಮುಲು ಇಬ್ರು ರಾಜಕೀಯ ಹೊರತಾಗಿ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಮಾತಿದೆ ಇಬ್ಬರು ಹೆಂಗ್ ಪೈಪೋಟಿಗಿಳಿತಾರೆ ಅನ್ನೋದು ಚರ್ಚೆ ಅದೇ ಈಗ ಅಲ್ಲಿ ಕೂಡ್ಲಿಗೆ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅನ್ನೋ ವಾತಾವರಣ ಇತ್ತು ಹ್ಮ್ ಯಾರು ಏನು ಗೋಪಾಲ್ ಕೃಷ್ಣ ಹಂಗೆ ಇದ್ರು ಯಾಕೆ ಸುಮ್ನೆ ನಮ್ಮ ನಮ್ ನಮ್ಮ ನಾ ವಾಲ್ಮೀಕಿ ಸಮುದಾಯ ಇದ್ರು ಅಂತ ನಮ್ ನಾಯಕರಲ್ಲ ಯಾಕೆ ಕಿತ್ತಾಳದಿತ್ತು ಈಗ ನಾಯಕರ ನಾಯಕ ರಾಮುಲು ಹೋಗೋರ್ ಅಲ್ಗೆ ಈಗ ಏನು ಅಂತ ಅವ್ರು ಹಳ್ದಿ ತೂಗಿ ಎಲ್ಲಾ ನೋಡ್ಕೊಂಡು ಹೋಗವರ ತಳಪ್ಪ ಸಂಡೂರ್ಗೋರ್ರೆ ಸಂತೋಷ್ ಲಾಟ್ ಸಪೋರ್ಟ್ ಬೇಕು ಸಂತೋಷ್ ಲಾಟ್ ಮಾಡ್ತಾರೋ ಬಿಡ್ತಾರೋ ಇದುವರೆಗೂ ಬಿಜೆಪಿ ಗೆದ್ದಿಲ್ಲ ಸಂಡೂರಲ್ಲಿ ಅಪ್ಕೊಂಡಿದ್ರಿ ಇಬ್ರು ಅಪ್ಕೊಳ್ಳೋದು ತಪ್ಕಳದೆಲ್ಲಾ ನಡೀತಾ ಇರ್ತವೆ ಆದ್ರೆ ಮನಸ್ಸಿಂದ ಅಪ್ಕೊಂಡ್ರ ಸುಮ್ನೆ ಬಾಡಿ ಬಾಡಿ ಅಪ್ಕೊಂಡ್ರ ಅನ್ ಗೊತ್ತಾಗೆ ಸೊ ಹಾಗಾಗಿ ಯಾರು ನಮ್ ಕಂಡ್ ಯಾಕೆ ರಾಜಕೀಯ ಮಾಡ್ಬೇಕು ಅಂತ ಅಲ್ಲಿ ಸ್ವಲ್ಪ ಅಲ್ಪ ಮತಗಳಲ್ಲೇ ರಾಮು ನಾಗೇಂದ್ರ ಗೆದ್ದಿದ್ ಕಳೆದ ಬಾರಿ ಸೊ ಹಾಗಾಗಿ ಅಲ್ಲಿಗೆ ಈಗ ನಾಗೇಂದ್ರ ಹೇಳಿದ್ದಾರೆ ಏನಾಗ್ತಾರ ಪ್ರಶ್ನೆ ಇದೆ ಅಲ್ಲೇ ಇರ್ತಾರ ಕೂಡ್ಲಿಗಾರೊ ಏನೋ ಕಾನ್ಫಿಡೆನ್ಸ್ ಬಂದಂಗೈತೆ ಇಲ್ಲ ಗ್ರಾಮೀಣದಲ್ಲಿ ಗೆದ್ಕೆ ನಾನು ಅಂತ ಈಗ ಮಳೆಕಾಲ್ ಕೊಟ್ಟಲ್ಲ ಅಜ್ಜಿಂಗ್ ಹೋದ್ರಲ್ಲ ಬಿಜೆಪಿಗೆ ಹೋದ್ರಲ್ಲ ಸೊ ಈಗ ಅಲ್ಲಿಗೆ ಹೋಗಿದ್ದಾರೆ ಸೊ ಸಂಡೂರ್ ಕೈನಾ ಬಟ್ ರಾಮುಲು ಕೂಡ ಕ್ಷೇತ್ರಕ್ಕಾಗಿ ಸಕತ್ ಸರ್ಕಸ್ ಅನ್ನ ಹೊಡೆದ್ರು ನಾವ್ ಹೇಳದ್ವಲ್ಲ ಒಂದು ಸರಿ ಅವಕಾಶ ಸಿಕ್ಕದ ಮೇಲೆ ಇನ್ನೂರ ಇಪ್ಪತ್ನಾ ಕರಿಬೇಕು ನಮ್ಮನ್ನ ಹಣ ಇಲ್ಲಿಗೆ ಬನ್ನಿ ಇಲ್ಲಿ ಇಲ್ಲಿಗೆ ಬನ್ನಿ ಕೆಲಸ ಮಾಡ್ಬೇಕು ಸಿಕ್ಕ ಅವಕಾಶವನ್ನ ಬೇರೆ ತರ ಬಳಸ್ಕೋಬಾರ್ದು ವಾಲ್ಮೀಕಿ ಸಮುದಾಯ ಡಿ ಸಿಎಂ ಆಗ್ಬೇಕಾಗಿತ್ತು ರಾಮುಲು ಪ್ರಚಾರ ಯಡಿಯೂರಪ್ಪ ಸಿಎಂ ರಾಮುಲು ಡಿ ಸಿ ಎಂ ಅಂತಿತ್ತು ಯಾವ ಮಾಡಿಸಿದ್ರು ಬಿಜೆಪಿಯವರು ನಾಯಕರನ್ನ ವಾಲ್ಮೀಕಿ ಸಮುದಾಯನ ಬಟ್ ಒಂದಷ್ಟು ಮಿನಿಸ್ಟಿಗಿರಿ ಅವೆಲ್ಲ ಕೋಟೆನ ಮಾಡಿದ್ದಾರೆ ಬಟ್ ಬಿಜೆಪಿಯಿಂದ ನೋಡ್ಬೇಕೇನು ಅಂತ ನೆಕ್ಸ್ಟ್ ಏನಾರ ಯು ಪಿ ಈ ತರ ಆಗ್ಬಿಟ್ ಏನ್ ಮಾಡ್ತಾರೆ ಲಿಂಗಾಯ್ತು ಒಕ್ಲಿಗರು ಸಿಎಂ ಮಾಡ್ಬಿಟ್ಟು ಒಂದ್ ಉಳಿದ ಸಮುದಾಯ ನಾಲ್ಕೈದು ಜನ ಜನ ಡಿಸೈಡ್ ಮಾಡ್ಬಿಡ್ತಾರೆ ಬಟ್ ಈಗ ರಾಮುಲು ಹೋಗಿದ್ರೆ ನಾಗೇಂದ್ರ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಬಟ್ ಒಂದ್ ಚರ್ಚೆ ನಾಗೇಂದ್ರ ಶಿಫ್ಟ್ ಆಗ್ತಾರೆ ಕೂಡ್ಲಿಗೆ ಹೋಗ್ಬಹುದು ಅಂತ ಆಗ್ತಾರೆ ನೋಡ್ಬೇಕು ಕಾಂಗ್ರೆಸ್ ಅವರು ಕೊಡ್ಬೇಕಲ್ಲ ಟಿಕೆಟ್ ನೋಡ್ಬೇಕೇನಾಗತ್ತೆ ಅಂತ ಈ ಡಿ ಕೆ ಶಿವಕುಮಾರ್ ಪ್ರೀತಿಯಿಂದ ರಾಮುಲು ಅಣ್ಣ ರಾಮುಲು ಅಣ್ಣ ಅಂತ ಬೇರೆ ಕರೀತಾರೆ ಡಿ ಕೆ ಶಿವಕುಮಾರ್ ಎಲ್ಲವೂ ಬಹಳ ಇಂಪಾರ್ಟೆಂಟ್ ರಾಜಕಾರಣದಲ್ಲಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಜನಾರ್ದನ್ ರೆಡ್ಡಿ ಪ್ರಭಾವ ಇಷ್ಟು ಮಟ್ಟಿಗೆ ಅವರು ಡ್ಯಾಮೇಜ್ ಮಾಡತ್ತೆ ಏನ್ ಕಂತೆ ಇವೆಲ್ಲವೂ ಕೂಡ ಇದೆ ಬಟ್ ರಾಮುಲು ನೋಡ್ಲಿಕ್ಕೆ ಸಾಫ್ಟ್ ಅನ್ಸೋರು ಚತುರ ಸುತ್ತಮುತ್ತ ಅವ್ರಲ್ಲ ಅವ್ರಿಗೂ ರಾಜಕಾರಣ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಸಣ್ಣ ಪಕ್ಕೀರಪ್ಪ ಎಲ್ಲ ಇದಾರೆ ಅವ್ರಿಗೆ ಗೊತ್ತು ಆದ್ರೆ ಅವ್ರು ಪ್ರಬುದ್ರ ಚಾಣಕ್ಯ ಟೈಪ್ ನಾವು ಮಾಡಬಹುದಾಗಿತ್ತು ಈ ನಮ್ಮ ಸುರಪುರ ರಾಜು ಗೌಡ್ರು ಟೈಪ್ ಈ ಸತೀಶ್ ಜಾರಕಿಹೊಳಿ ಟೈಪು ಈ ರಮೇಶ್ ಜಾರಕಿಹೊಳಿ ಟೈಪು ಅಂದ್ರೆ ಅಷ್ಟು ನಾ ವಾಲ್ಮೀಕಿ ಸಮುದಾಯದ ಅಗ್ರೆಸಿವ್ ಲೀಡರ್ ಆಗ್ಲಿಲ್ಲ ಸಾಫ್ಟ್ ಲೀಡರ್ ಆಗ್ಬಿಟ್ರು ಅದು ಸಮಸ್ಯೆ ಆಯ್ತು ವೀಕ್ಷಕರ ನಿಮ್ ಪ್ರಕಾರ ಬಳ್ಳಾರಿ ಗ್ರಾಮೀಣದಲ್ಲಿ ರಾಮುಲು ಗೆಲ್ತಾರ ಅಥವಾ ನಾಗೇಂದ್ರ ಅಲ್ಲೇ ಗೆಲ್ತಾರ ಮೂವ್ ಆಗ್ತಾರ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ ಕ್ಷೇತ್ರ ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಕಳಕಳಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಭ್ರಷ್ಟ್ರನ್ನು ಲಂಚಕವ್ರನ್ನು ಅಯೋಗ್ಯರನ್ನು ಆಯ್ಕೆ ಮಾಡಬೇಡಿ ಯಾರು ಯೋಗ್ಯರು ಯಾರು ಅರ್ಹರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ನಿಮ್ಮ ಕ್ಷೇತ್ರವನ್ನು ಪ್ರತಿನಿಧಿ ಮಾಡೋದಕ್ಕೆ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ರಾಜ್ಯವನ್ನು ಪ್ರತಿನಿಧಿ ಮಾಡಬೇಕು ಇವರು ಬೆಸ್ಟಪ್ಪ ನಮ್ಮ ಕ್ಷೇತ್ರದಿಂದ ಇವರೇ ಬೆಸ್ಟು ಅತ್ಯುತ್ತಮ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತೆ ಪಕ್ಷ ಜಾತಿ ಧರ್ಮ ಮತ ಕುಲ ಯಾವುದು ನೋಡಬೇಡಿ ಯಾರು ಬೆಸ್ಟ್ ಅನ್ನೋದನ್ನ ನೋಡಿ ಒಂದು ಪುಟ್ಟಿ ಮಾಡ್ಕೊಳ್ಳಿ ಯಾರು ಅಂದ್ಬಿಟ್ಟು ನೋಡ್ಕೊಂಡು ನೀವು ನಿರ್ಧಾರ ಮಾಡಿ ಅವ್ರಿಗೆ ಮತ ಹಾಕಿ ಅವರನ್ನ ಗೆಲ್ಲಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧುವನಿ